ಆಧ್ಯಾತ್ಮಿಕ ಸಮಸ್ಯೆಗಳಿದ್ರೆ ಅವರು ನಿಮ್ಮ ಏನು ಸಮಸ್ಯೆಗಳಿರೋದನ್ನ ನಿಮ್ಮ ಹತ್ರ ಹೇಳ್ಕೋಬೇಕು. ಆದ್ರೆ ನಿಮ್ಮ ಪಕ್ಷದವರು ನಮ್ಮನ್ನ ಬಿಡ್ತಿಲ್ಲ. ಯಾಕೆ ಬಿಟ್ಟಿಲ್ಲ? ಬಿಡ್ತಾ ಇಲ್ಲ ನಿಮ್ಮನ್ನ. ಪೊಲೀಸ್ ನೋಡಿ ಇಲ್ಲಿ ಒಂದು ನಿಮಿಷ, ಇವತ್ತಿನ ದಿನ ಗೂಂಡಾವರ್ತನೆ ಮಾಡೋಕ್ಕೆ ಬಂದಿರೋರು ಅವರು ನನ್ನ ಪಕ್ಷದ ಕಾರ್ಯಕರ್ತರಲ್ಲ, ಸುಗಮವಾಗಿ ಕಾರ್ಯಕ್ರಮ ನೆರವೇರೋದು. ಅವರು ಗೂಂಡಾ ಸಂಸ್ಕೃತಿ ಇಲ್ಲಿ ಪ್ರದರ್ಶನ ಮಾಡೋಕ್ಕೆ ಬಂದು ಪೊಲೀಸ್ ಇಲಾಖೆಯವರು ರಕ್ಷಣೆ ಕೊಡ್ಲಿಕ್ಕೆ ಬಂದಿದ್ದಾರೆ. ಇಲ್ಲಿ ನಮ್ಮ ಕಾರ್ಯಕರ್ತರ ಗೂಂಡಾವರ್ತನೆ ಮಾಡಿ ಅಂತ ಹೇಳಿದ್ದು ಯಾರು ಕಳಿಸಿದ್ದಾರೆ ಅವ್ರನ್ನ? ಇದೊಂದು ಡ್ರಾಮಾ ಮಾಡಿ ಅಂತ ಹೇಳಿ ಆ ಡ್ರಾಮಾ ಮಾಡೋಕ್ಕೆ ಕಳಿಸೋರಲ್ಲ, ಅವ್ರನ್ನ ಕೇಳಬೇಕು ನೀವು. ಯಾವ್ದು ಹೇಳಿ? ಮತ್ತೆ ಬೇರೆ ಅನ್ಕೊಂಡಿದ್ದೀರಾ? ಏನು ಅವ್ರಿಗೆ ತೊಂದರೆ? ಅವ್ರ ಧಿಕ್ಕಾರಕ್ಕೆ ಹೋಗೋದ್ರಿಂದ ಅವ್ರ ಕೆಲಸ ಆಗುತ್ತಾ? ಧಿಕ್ಕಾರಕ್ಕೆ ಹೋಗೋದ್ರಿಂದ ಅವ್ರ ಕೆಲಸ ಆಗುತ್ತಾ? ಈಗ ನಾನೇ ಅವ್ರಿಗೆ ಹೇಳಿದ್ದೀನಿ 20ನೇ ತಾರೀಕು, ಏ ಇರೋಣ, 20ನೇ ತಾರೀಕು ನಾನೇ ನಗರಸಭೆಗೆ ಬರ್ತೀನಿ, ಬಂದು ನಿಮ್ಮೆಲ್ರಿಗೂ ಟೈಮ್ ಕೊಡ್ತೀನಿ, ನಿಮ್ಮ ವಾರ್ಡ್ ಸಮಸ್ಯೆ ಏನಿದೆ ಅದೇನು ಬೇಕು ಬಗೆಹರಿಸೋಣ ಅಂತ ಹೇಳಿದ್ದೇನೆ. ಈಗ ಇಲ್ಲಿಯ ಹಿಂದಿನ ಮಾಜಿ ಶಾಸಕರೇನಿದ್ದಾರೆ, ಈಗ ಅವರ ಒಂದು ಚಿತಾವಣೆ ಮೇಲೆ ಬಂದವರೋ ಇಲ್ಲ ಇವರೇ ಬಂದರೋ ಗೊತ್ತಿಲ್ಲ, ಅವ್ರನ್ನ ಮೆಚ್ಚಲಿಕ್ಕೆ ಬಂದವರೋ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದಿದ್ದಾರಲ್ವ, ಇಲ್ಲಿ ಈ ಡ್ರಾಮಾ ನಡೀತಿದೆಯಲ್ಲ. ನಾನು ಅವ್ರಿಗೆ ಕೇಳ್ತಕ್ಕಂಥದ್ದು, ಅವರು ವಿಧಾನ ಪರಿಷತ್ತಿನ ಸದಸ್ಯರಲ್ವೇ, ಬೇರೆದಕ್ಕೆಲ್ಲ ಬರ್ತಾರಲ್ಲ, ಅವ್ರ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಅವ್ರ ಕೈಯಲ್ಲಿ ಶಕ್ತಿ ಇಲ್ವಾ? ಅವ್ರ ಕೈಯಲ್ಲಿ ಮಾಡಿಸ್ಕೋಬೋದಾಗಿತ್ತಲ್ವ? ಇಲ್ಲಿ ಬಂದು ಬೀದಿಲಿ ನಿಂತ್ಕೊಂಡು ಡ್ರಾಮಾ ಮಾಡೋದು ಯಾಕೆ ರಾಜಕಾರಣ? ಈ ರಾಜಕಾರಣ ನಾನು ಭಾಳ ನೋಡ್ಬಿಟ್ಟಿದ್ದೀನಿ, ಅದರಿಂದ ಈ ಥರ ರಾಜಕಾರಣ ನನ್ನ ಹತ್ರ ನಡೆಯಲ್ಲ.